ಸಂಘಟನೆಗಳು ಗೌರವಿಸಿ, ಆದರೆ ರೈತ ಸಂಘಟನೆಗಳು ಸಂಸ್ಥೆಗಳನ್ನು ಹೆಚ್ಚಿನ ಕಲಿಬಾರ್ದಂತೀವಿ. ಯಾವ ಆದೇಶ ಮುಂದೆಯಾ ಸುಮಿದ್ಯಾ ಜಮೀನು ಸಿಕ್ಕೊಟ್ಟರು ಬೇಕಾಗಿಲ್ಲ ಸರ್. ನಾವು ನಮ್ಮ ಮಾತ್ರ ಚೇರ್ಸ್ ಹಾಕಿದ್ರು. ನಾವು ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ನಾಡಹಬ್ಬಗಳ ಆಚರಣಾ ಸಮಿತಿಯ ಕಾರ್ಯದರ್ಶಿಗಳಾದಂಥ ರಘುನಾಥಡ್ಡವನ್ನು ಕೇಳಿದ್ವಿ. ಅವರು ಸಂಬಂಧಪಟ್ಟಿದ್ದಾನೆ ಕೇಳಿದ್ರು, ಆದರೆ ಅವರು ಇಲ್ಲ ಸಂಘ ಸಂಸ್ಥೆಯವ್ರಿಗೆ ಅಲೋ ಇಲ್ಲ ಅಂತ ಮಾತನ್ನು ಹೇಳಿದ್ರು. ಹಾಗಾಗಿ ನಾವು ರಾಷ್ಟ್ರಗೀತೆ ಎಲ್ಲ ಮುಗಿದ ನಂತರ ವೇದಿಕೆ ಎಕ್ಕಿದ ಮೇಲೆ ತಾಲೂಕು ದಂಡಾಧಿಕಾರಿಗಳು ಮತ್ತು ಜನಪ್ರಿಯ ಶಾಸಕರು ವೇದಿಕೆ ಮೇಲಿದ್ದಾಗ, ಏನು ಸರ್ ಇದು ನಾಡ ಹಬ್ಬಗಳ ಆಚರಣಾ ಸಮಿತಿ ಮಾಡತಕ್ಕಂಥ ಸರ್ಕಾರಿ ಕಾರ್ಯಕ್ರಮ, ಇದು ನಮ್ಮ ಜಯಂತಿ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮ, ಎಲ್ರಿಗೂ ಕೂಡ ಸ್ವತಂತ್ರ ಬಂದಿದೆ, ಹಾಗಾಗಿ ಏನು ಸಂಘ ಸಂಸ್ಥೆಗಳನ್ನು ನಾಡಹಬ್ಬಗಳ ಆಚರಣಾ ಸಮಿತಿಗೆ ಕರಿಬಾರ್ದು ಅಂತೇಳಿ ಅನ್ನೋದು ಆದೇಶ ಇದ್ದರೆ ದಯವಿಟ್ಟು ನೀವು ಹೇಳಿದರೆ ನಾವು ವಾಪಸ್ ಹೋಗ್ತೀವಿ, ಇಲ್ಲ ಅಂದರೆ ಬೇಕೆ ಬರ್ತೀವಿ, ತಾವು ಉತ್ತರ ಕೊಡಿ ಅಂತೇಳ್ಬಿಟ್ಟು ಮನೆ ತಾಲೂಕು ದಂಡಾಧಿಕಾರಿಗಳು ಮತ್ತು ಜನಪ್ರಿಯ ಶಾಸಕರನ್ನು ಕೇಳ್ತಾಯಿದ್ವಿ. ಅಷ್ಟೊಳಗಡೆ ಬಂದು ಯಾರು ನಮ್ಮ ಆರಕ್ಷಕ ಶಿಕ್ಷಕರು ಮತ್ತು ಅಲ್ಲಿ ಪೊಲೀಸ್ ಇಲಾಖೆ ಬಂದು ನಮ್ಮ 75 ವರ್ಷ ಹಿರಿಯ ವಯಸ್ಸು ರೈತ ಸಂಘದ ಜಿಲ್ಲಾಧ್ಯಕ್ಷ ಮುನಿಕೆಂಪಣ್ಣನ ಎಲ್ಲದಾಡಿದ್ರು. ನಾವು ಆವಾಗ ಅವ್ರಿಗೂ ಕೂಡ ಉತ್ಸಾಹ ಕೊಟ್ಟಿದ್ದೀವಿ, ಏನು ಸರ್ ಇದು ಪ್ರಜಾಪ್ರಭುತ್ವ, ಸಂವಿಧಾನದಡಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಾನೂನು ಇದೆ, ಕೇಳುವಂಥ ಹಕ್ಕು ಇದೆ. ನಾವು ಮನೆ ತಾಲೂಕು ಆಡಳಿತವನ್ನು ಆಹ್ವಾನ ಅಂದರೆ ನಾವು ಒಳಗಡೆ ಹೋಗ್ತೀವಿ, ಇಲ್ಲಾಂದ್ರೆ ನಾವು ಮನೆ ಹೋಗ್ತೀವಿ. ನಮ್ಮ ಹೋರಾಟವನ್ನು ಬೇರೆ ರೂಪದಲ್ಲಿ ತಾಲೂಕು ಆಡಳಿತವನ್ನು ಹೆಚ್ಚಿಸಂಥ ಕೆಲಸ ಮಾಡ್ತೀವಿ ಅಂತ ನಾವು ಇಷ್ಟೇ ಕೇಳಿದ್ವಿ. ಆಮೇಲೆ ಮನೆ ತಾಲೂಕು ಆಡಳಿತ ನಮ್ಮ ಮನೆಯನ್ನು ಸ್ವೀಕರಿಸಿ ಕಾರ್ಯಕ್ರಮಕ್ಕೆ ಕರೆದ್ರು, ಕಾರ್ಯಕ್ರಮವನ್ನು ಸಕ್ಸಸ್ ಆಗಿದೆ. ಇಷ್ಟೇ ಆದರೆ ಈ ಕಾರ್ಯಕ್ರಮ ಘಟನೆ ತಾಲೂಕು ಆಡಳಿತ ಮತ್ತು ನಮ್ಮನ್ನು ಸಕ್ರಿಯವಾಗಿ ಜೊತೆಯಲ್ಲಿ ಗುರುತಿಸ್ಕೊಂಡು ನಮ್ಮ ಕಾರ್ಯಕ್ರಮ ಕೊನೆಯಂಥವರೆಗೂ ಜೊತೆಯಲ್ಲಿ ಇಟ್ಕೊಂಡು ನಾವು ಕಾರ್ಯಕ್ರಮ ಸಕ್ಸಸ್ ಮಾಡಿದ್ದೀವಿ ಮತ್ತು ಯಾವುದೇ ರೀತಿಯ ಗೊಂದಲ ಇಲ್ಲ.